ನಮ್ಮ ಸ್ಕಿನ್ ಅನ್ನು ಹಾಳು ಮಾಡುತ್ತದೆ ನೀವು ಹಚ್ಚಿಕೊಳ್ಳುತ್ತಿರೋ ಫೇಸ್ ಕ್ರೀಮ್ಸ್. ತೇಜಸ್ ಅಂದ್ರೆ ಏನು? ಕಾಂತಿ. ಕಾಂತಿಯ ಮೂಲ ಯಾವುದು? ನಿಮ್ಮ ಹೃದಯದಲ್ಲಿರೋ ಜ್ಯೋತಿರ್ಮಯ ಶರೀರ. ಆ ಮನಸ್ಸಿನ ನೋವನ್ನು ಸುಧಾರಿಸಿ ಜೊತೆಗೆ ಕಾಯಿಲೆಗೆ ಔಷಧಿ ಕೊಟ್ಟಾಗ ಕಾಯಿಲೆ ಹೋಗ್ತದೆ. ಒಂದು ರೂಲ್ ಎಥಿಕ್ಸ್ ಇತ್ತಂದ್ರೆ 6 ಗಂಟೆ ಮೇಲೆ ಬಾಂಬ್ ಹಾಕಂಗಿಲ್ಲ, ಹೆಂಡತಿ ಮಕ್ಕಳ ಮೇಲೆ ಯುದ್ಧ ಮಾಡುವಾಗಿಲ್ಲ. ಆ ಸಣ್ಣ ದ್ರೌಪದಿ ಹತ್ರ ಶುರುವಾದ ಈಗೋವಿನ ಯುದ್ಧ ಎಂಡಾಗಿದ್ದಲ್ಲಿ ನಾವು ನವರಾತ್ರಿಗೆ ಊಟ ಇಡ್ತೀವಿ. ಒಂದು ತರಹದ ಪೂಜೆ. ಊಟ ಇಟ್ಟು ಏನು ಮಾಡ್ತೀವಿ? ನಾವೇ ತಿಂತೀವಿ. ಅಲ್ಲಿ ಆದರೆ ಅದು ಅರ್ಧ ಫಲ ಸಿಗ್ತದೆ, ಇನ್ನು ಅರ್ಧ ಸಿಗುವುದಿಲ್ಲ. ಇಲ್ಲದವರಿಗೆ ಕೊಟ್ಟಾಗ ಅದರ ಪೂರ್ಣ ಫಲ ಸಿಗ್ತದೆ. ಅದಕ್ಕೆ ಹೇಳಿದ್ದು, ಈ ವರಮಹಾಲಕ್ಷ್ಮಿ ವ್ರತ ಮಾಡಿದಾಗ ನೀವು ಸೀರೆ ತರ್ತೀರಿ, ಲಕ್ಷ್ಮಿಗೂ ಸೀರೆ ತರ್ತೀರಿ, ನಿಮ್ಮನೆ ಕೆಲಸದವಳಾದ ಲಕ್ಷ್ಮಿಗೂ ಒಂದು ಸೀರೆ ತನ್ನಿ, ಪೂರ್ತಿ ಫಲ ಸಿಗುತ್ತೆ. ನಾವು ಮಾಡಲ್ಲ ಅದನ್ನು. ಒಂದು ಸೀರೆ ತರೋಷ್ಟು ದುಡ್ಡಿಲ್ವ ಬೆಂಗಳೂರಲ್ಲಿ? ಇದೆ. ಯಾಕೆ ಮಾಡಬೇಕು? ಅವ್ರು ನಮ್ಮನೆ ಕೆಲಸದವ್ರು ನೋಡಿ, ಒಳಗೆ ಇಷ್ಟು ವಿಷ ಉಂಟು. ಈ ವಿಷ ಮನೆಯನ್ನು ಹಾಳು ಮಾಡಿದ್ದಲ್ಲದೆ ಹಿಂದೆ ನಿಮ್ಮ 10-15 ವರ್ಷದ ಹಿಂದೆ ನಿಮ್ಮ ಅಜ್ಜಿಯಂದ್ರ ಹತ್ರ ನೋಡು, ಅವರು ಯಾವತ್ತಾರು ಕೆಲಸದವರನ್ನು ನೆಂಟರನ್ನು ಬೇರೆ ಬೇರೆ ಮಾಡಿ ನೋಡಿದ್ದೀನಿ? ನಾನು ನೋಡಲಿಲ್ಲ ನನ್ನ ಅಜ್ಜಿ ಹತ್ರ. ಅವರು ಯಾವ ಕೋರ್ಸು ಓದಿರಲಿಲ್ಲ. ಈಗಿನ ಹೆಣ್ಮಕ್ಳಿಗೆ ಒಬ್ಬರಿಗೆ ಊಟ ಹಾಕುವುದಂದರೆ ಕಷ್ಟ, ಒಬ್ಬರಿಗೆ ನೀರು ಕೊಡುವುದಂದರೆ ಕಷ್ಟ. ದುಡ್ಡಿನ ಗನಂದಾರಿ ಕೆಲಸ ಅಂತ ಈ ಮಕ್ಕಳು ಹೋಮ್ವರ್ಕಿಗೆ ಅಳ್ತಾರಲ್ಲ ಹಂಗೆ. ಹಾಗಾದರೆ ಇವಳು ಲೆಕ್ಕಾಚಾರ ಏನು? ಆರಾಮ್ ಮೇಕಪ್ ಹಾಕ್ಕೊಂಡು ಆರಾಮಿರಬೇಕು. ಅವಳ ಲೆಕ್ಕ ನಾನು ಆರಾಮಿದ್ದೀನಿ ಅಂತ. ಕೊಲೆಸ್ಟ್ರಾಲ್ ಜಾಸ್ತಿ ಆಗಿದೆ ಯಾರಿಗೆ? ಈ ಆರಾಮಿದ್ದವಳಿಗೆ. ರೋಡಲ್ಲಿ ಕೆಲಸ ಮಾಡೋರಿಗೆ ವಿಟಮಿನ್ ಡೆಫಿಷಿಯನ್ಸಿ ಇಲ್ಲ, ಸೂರ್ಯನ ಬೆಳಕಲ್ಲೇ ಇರೋದು. ಸ್ಕಿನ್ ಡಿಸೀಸ್ ಇಲ್ಲ, ಕೊಲೆಸ್ಟ್ರಾಲ್ ಇಲ್ಲ, ಹಾರ್ಟ್ ಅಟ್ಯಾಕ್ ಇಲ್ಲ, ಎಲ್ಲೋ ಬೆರಳೆಣಿಕೆ. ನಿಮ್ಮ ಬೆಂಗಳೂರಲ್ಲಿ ಇಷ್ಟು ಹಾರ್ಟ್ ಹಾಸ್ಪಿಟ್ಲುಗಳು ಇಷ್ಟು ಫುಲ್ ಆಗಿದೆ ಹೇಗೆ? ಹೀಗೆ ಸುಮ್ಮನೆ ಕೂತಾಗ ಶರೀರಕ್ಕೆ ಕೆಲಸ ಇಲ್ಲ, ಮನಸ್ಸಿಗೂ ಕೆಲಸ ಇಲ್ಲ. ಅವಾಗ ಬೇಡದ್ದೇ ಮಾಡೋದದು. ಹೋಗಿ ಬಂದರೆ ಒಂದು ಶಾಪಿಂಗು, ಬಿಟ್ಟರೆ ಪಬ್ಬು. ಇನ್ನೆಲ್ಲಿ ಹೋಗ್ತಿದ್ದಾರೆ ಇಲ್ಲಿ ಹೆಣ್ಮಕ್ಳಿಗೆ? ಒಂದು ಕ್ಲಬ್ಬು, ಒಂದು ಮೇಕಪ್. ಆ ಮೇಕಪ್ ಹಾಕಲಿಕ್ಕೆ 1.5 ಗಂಟೆ. ನಾನು ಕೇಳೋದು, ನಿನ್ನ ಅವಳು ಹಾಕ್ತಿರೋ ಮೇಕಪ್ ನಿಜವಾಗ್ಲೂ ಒಳ್ಳೆಯದಾ? ಮುಖದಲ್ಲಿರೋ ಎಲ್ಲ ಸ್ಕಿನ್ಗಳು ಹೋಗ್ತದೆ. ಆರ್ಟಿಸ್ಟ್ಗಳನ್ನು ತುಂಬ ಮೇಕಪ್ಪನ್ನು ಹಾಕೊಳ್ಳೋರ ಮುಖವನ್ನು 1-2 ವರ್ಷ ಬಿಟ್ಟು ನೋಡಿ, ತುರಿಕೆ ಶುರುವಾಗ್ತಿರುತ್ತೆ ಅವರಿಗೆ. ಪಾಪ ಹೇಳ್ಕೊಳ್ಳುವಾಗಿಲ್ಲ, ಚಂದ ಬೇರೆ ಕಾಣಬೇಕು, ಇಲ್ಲ ಫಿಲಮಲ್ಲಿ ಜಾಗ ಕೊಡುವುದಿಲ್ಲ. ನಮ್ಮ ಸ್ಕಿನ್ನನ್ನು ಹಾಳು ಮಾಡ್ತದೆ ನೀವು ಹಚ್ಕೊಳ್ತಿರೋ ಫೇಸ್ ಕ್ರೀಮ್ಸು, ಫೌಂಡೇಶನ್ ಕ್ರೀಮ್ಸು. ಆಶ್ರಮಕ್ಕೆ ಹಿಂದೆ 10 ವರ್ಷ ಆಶ್ರಮ ಶುರುವಾದಾಗ ಹಳ್ಳಿಯವರಿಗೇನು ಫಿಲಮ್ ಆ್ಯಕ್ಟ್ರು ಬಂದರು, ಹೀರೋಯಿನ್ಸ್ ಬಂದರು, ಒಂದು ಭಾರಿ ಖುಷಿ. ಇವು ಬಂದಿದ್ದು ಇವರು ನೋಡಬೇಕು, ಸೆಲೆಬ್ರಿಟಿಗಳು. ಪಾಪ ಒಂದಿನ ಅವಳು ಶೃಂಗೇರಿಯಲ್ಲಿ ಉಳಿದುಬಿಟ್ಟು ಒಂದು ಹೀರೋಯಿನ್ ಮೇಕಪ್ ಇಲ್ಲದೆ ಆಶ್ರಮಕ್ಕೆ ಬಂದಳು. ನಮ್ಮ ಅಡುಗೆ ಅವಳು ಹೇಳಿದ್ಳು, ಇವಳಿಗಿಂತ ನಾನೇ ಚಂದ ಇದ್ದೀನಲ್ಲ. ಸತ್ಯ ಇದು, ನಡೆದ ಕತೆ, ಫ್ಯಾಕ್ಟ್ ಹೇಳಿದ್ದು. ನಿಂಗಾದರೂ ಗೊತ್ತಾಯ್ತಲ್ಲ ಅಂದೆ ನಾನು. ನಗಾಡಿದೆ ನಾನು, ಅವಳು ಕೇಳಿದ್ದೆ ಎಂತ ಖುಷಿ ನಗಾಡಿದ್ರಿ. ನಿಂಗಾದರೂ ಈ ಸತ್ಯ ಗೊತ್ತಾಯ್ತಲ್ಲಮ್ಮ. ನೋಡು, ನಮ್ಮ ಸೌಂದರ್ಯ ಇರೋದು ನಮ್ಮ ಗುಣದಲ್ಲಿ. ಈ ಸುಮಾರು ಜನ ಋಷಿಗಳಿದ್ದಾರೆ, ಅವರು ಯಾವಾಗಲೂ ಅವರ ಮುಖ ಬ್ರಹ್ಮ ತೇಜಸ್ಸಿಂದ ಕೂಡಿರುತ್ತೆ. ಮೋದಿಯ ಮುಖವೇ ತಗೊಳ್ತೀನಿ ಎಕ್ಸಾಂಪಲ್. ಮೋದಿಯನ್ನು ಫೌಂಡೇಶನ್ ಕ್ರೀಮ್ ಹಾಕಲ್ಲ. ಕಾರಣ ಏನು? ತಪಸ್ಸಿನ ತೇಜಸ್ಸು ಆ ಮುಖದಲ್ಲಿ ಕಾಣೋದು. ತುಂಬ ಗಾಯತ್ರಿ ಜಪ ಮಾಡೋ ಪುರೋಹಿತರು ಇರ್ತಾರೆ, ಇದ್ದಾರೆ ಬೆಂಗಳೂರಲ್ಲಿ, ಒಂದು 3-4 ದೇವಸ್ಥಾನದಲ್ಲಿ ಇದ್ದಾರೆ. ಇಲ್ಲಿ ಅವರ ಮುಖ ನೋಡಿ ಹೊಳಿತಾ ಇರುತ್ತೆ. ಅನುಷ್ಠಾನದ ಫಲ. ತೇಜಸ್ ಅಂದರೆ ಏನು? ಕಾಂತಿ. ಕಾಂತಿಯ ಮೂಲ ಯಾವುದು? ನಿಮ್ಮ ಹೃದಯದಲ್ಲಿರೋ ಜ್ಯೋತಿರ್ಮಯ ಶರೀರ. ಆ ಕಾಂತಿ ಅನುಷ್ಠಾನದಿಂದ ಹೀಗೆ ಪ್ರಜ್ವಲಿಸಿ ಪ್ರಜ್ವಲಿಸಿ ಮುಖದಿಂದ ದೇಹದಿಂದ ಹೊರಗೆ ಬರ್ತಾ ಇರುತ್ತೆ. ಅದನ್ನೇ ಪ್ರಭೆ ಅಂತ ಹೇಳೋದು, ಪ್ರಭಾವಳಿ ಅಂತ. ಸೂರ್ಯನ ಪ್ರಭೆ ಅಲ್ಲ ಈ ಕಾಂತಿಯೆಲ್ಲ. ಅದರ ಹತ್ತಿರ ಹೋದರೆ ನಾವು ನಿಲ್ಲಿಕ್ಕಾಗುತ್ತಾ? ಇಲ್ಲಿ ಇಷ್ಟು ದೂರ ಇದ್ದರೆ ನಮಗೆ ತಡ್ಕೊಳ್ಳೋಕ್ಕಾಗಲ್ಲ, ಬಿಸಿಲು ಚೂರು ವ್ಯತ್ಯಾಸ ಆದರೆ. ಅವನ ಹತ್ತಿರ ಹೋದರೆ ಹಾಗಾದರೆ ಸೂರ್ಯ ಏನು ಮಾಡ್ತಾ ಇದ್ದಾನೆ ಒಳಗೆ? ಓ, ಇದು ಓಂಕಾರದ ತಾಕ. ಓಂಕಾರ ಅದನ್ನೇ ಗೀತೆಯಲ್ಲಿ ಸ್ಪಷ್ಟ ಮಾಡ್ತಾ ಇರುತ್ತೆ. ನಿಮ್ಮ ಎಲ್ಲ ಎಲ್ಲ ಜಗತ್ತಲ್ಲಿರೋ ಆಸ್ತಿ ಪಾಸ್ತಿ ಸೌಂದರ್ಯ ಆರೋಗ್ಯ ಎಲ್ಲದರ ಮೂಲ ವಿದ್ಯೆಯೇ ಬ್ರಹ್ಮವಿದ್ಯೆ ಓಂಕಾರ. ಅದನ್ನೇ ಅರ್ಜುನನಿಗೆ ಹೇಳಿದ ಅರ್ಜುನ, ಎಲ್ಲ ವಿದ್ಯೆಗಳು ಸತ್ಯ, ಆದರೆ ಈ ವಿದ್ಯೆಗಳಿಗೆಲ್ಲ ಮೂಲ ಒಂದು ವಿದ್ಯೆ ಇದೆ, ಅದು ಬ್ರಹ್ಮವಿದ್ಯೆ. ಇಡೀ ಮರವನ್ನು ಹಿಡಿದಿಡೋದು ಸೈಡ್ ಬೇರು ಅಥವಾ ತಾಯಿ ಬೇರು? ತಾಯಿ ಬೇರು ಅಲ್ವಾ? ತಾಯಿ ಬೇರು ಪೆಟ್ಟಾದರೆ ಯಾವ ಮರವೂ ಬದುಕಲ್ಲ. ಎಲ್ಲ ಪ್ರಾಬ್ಲಮ್ಮಿಗೂ ಒಂದು ತಾಯಿ ಬೇರಿದೆ.
ಎಲ್ಲ ಖುಷಿಗೂ ಒಂದು ತಾಯಿ ಬೇರಿದೆ ಸಮಸ್ಯೆಗೂ ತಾಯಿ ಬೇರಿದೆ ಆ ಕೋರನ್ನು ಹುಡುಕಬೇಕು ಇದು ನಾವು ಈಗಿನ ಡಾಕ್ಟರ್ ತರ ಬರೀ ಮಾತ್ರೆ ಕೊಟ್ಟು ಕಾಯಿಲೆ ವಾಸಿ ಮಾಡಲಿಕ್ಕೆ ಹೋಗ್ತೀವಿ ಅದು ಆಗಲ್ಲ ಕಾಯಿಲೆಯ ಮೂಲ ಎಲ್ಲಿದೆ ಅವನ ಮನಸ್ಸಿನ ನೋವು ಆ ಮನಸ್ಸಿನ ನೋವನ್ನು ಸುಧಾರಿಸಿ ಜೊತೆಗೆ ಕಾಯಿಲೆಗೆ ಔಷಧಿ ಕೊಟ್ಟಾಗ ಕಾಯಿಲೆ ಹೋಗ್ತದೆ ಕಾಯಿಲೆ ಶುರುವಾಗಿದ್ಯಾವುದು ಮನಸ್ಸಿನ ನೋವಿಂದ ಅವನಿಗೆ ಕಾಯಿಲೆ ಶುರುವಾಯಿತು ತಿರುಗಾಡು ಮಗ ಅಲ್ಲೆಲ್ಲ ಸಮಾಧಾನ ಇದೆ ಅಂತ ಒಂದಿಷ್ಟು ಜನ ಬೆನ್ನು ತಟ್ತಾರೆ ಮಚ್ಚ ಆ ಪಬ್ಬಿಗೆ ಹೋದರೆ ಎಲ್ಲ ಮರಿಬೋದು ಅಂತ ಎಲ್ಲಿ ಮರ್ತಿದ್ದೀರಿ ಇಷ್ಟು ನ್ಯೂ ಇಯರ್ ಆಯಿತು ಇಷ್ಟು ಪಾರ್ಟೀಸ್ ಆಯಿತು ಯೂತ್ಸಿಗೆ ನೇರ ಕ್ವಶನ್ ಇಷ್ಟು ಪಾರ್ಟೀಸ್ ಆಗಿದೆ ಇಷ್ಟು ನ್ಯೂ ಇಯರ್ ಆಗಿದೆ ಇಷ್ಟು ಗೆಟ್ ಟುಗೆದರ್ ಆಗಿದೆ ಇಷ್ಟು ಗರ್ಲ್ಫ್ರೆಂಡ್ಗಳ ಜೊತೆಗೆ ಡೇಟಿಂಗ್ಸ್ ಆಗಿದೆ ಇಷ್ಟೆಲ್ಲ ಆದರೂ ನೀನಿನ್ನೂ ದುಃಖದಲ್ಲಿ ಇದ್ದಿ ಅಣ್ಣ ಯಾಕೆ ಅಂತ ಹಾಂ ಇದು ಒಂದು ಪ್ರಶ್ನೆ ಇನ್ನು ಬಿಸ್ನೆಸ್ ಮ್ಯಾನ್ಗಳಿಗೆ ನೇರ ಪ್ರಶ್ನೆ ಏನಂತು ಇಷ್ಟು ಬಿಸ್ನೆಸ್ ಮಾಡಿದಿರಿ ಈ ಪಾರ್ಟಿ ಟ್ರಾನ್ಸಾಕ್ಷನ್ನು ಮನೆ ಇಂಟೀರಿಯರ್ ನೋಡಿದರೆ ಸೂಪರು ನಿನ್ನ ಆಫೀಸ್ ಇಂಟೀರಿಯರ್ ನೋಡಿದರೆ ಸೂಪರು ಆದರೂ ನೀನು ಒಂದು ದಿನ ಪ್ರಾಣಿಗಳ ತಿನ್ನೋ ಡೇಟ್ಸು ಸಲಾಡ್ಸು ತಿಂತಿದ್ದಿ ಬಿಟ್ಟರೆ ಅಲ್ವಾ ಅದು ನಮ್ಮ ಊರಲ್ಲಿ ಈ ಸಿಂಧಿ ಹಸುಗಳಿಗೆಲ್ಲ ಮೊಳಕೆ ಹೊಡೆದು ಕಾಳು ಕೊಡ್ತೀವಿ ಇದನ್ನೇ ಇಲ್ಲಿರೋ ಶ್ರೀಮಂತ್ರ ತಿಂತಾ ಇರೋದು ಒಂದು ದಿನ ನಿನ್ನ ಹಣೆ ಬಾರಕ್ಕೆ ಕೆಂಡದಲ್ಲಿ ತಟ್ಟಿದ್ದು ರೊಟ್ಟಿ ತಿಂದಿದ್ಯಾ ಇಲ್ಲ ನಮ್ಮ ಮಲೆನಾಡಲ್ಲಿ ಬೇಯಿಸಿದ ಕಡುಬು ಮತ್ತು ನುಗ್ಗೆ ಸೊಪ್ಪಿನ ಚಟ್ನಿ ತಿಂದಿದ್ಯಾ ಅಣ್ಣ ಇಲ್ಲ ಇಲ್ಲ ಒಂದು ದಿನ ನೀನು ಖುಷಿಯಾಗಿ ನಿನ್ನ ಅಜ್ಜಿ ತೊಡೆ ಮೇಲೆ ಕೂತು ತಮಾಷೆ ಮಾಡಿಕೊಂಡು ಅಜ್ಜಿ ಕೈಲಿ ಕಾಫಿ ಕುಡಿದಿದ್ಯಾ ಇಲ್ಲ ಎಲ್ಲ ನೆಂಟರುಗಳ ಜೊತೆಗೆ ನಮ್ಮ ಹಳ್ಳಿಗಳಲ್ಲೆಲ್ಲ ಹಬ್ಬ ಮಾಡಿದ್ದಾರಕ್ಕೆ ನೀನೊಂದಿನ ಮಾಡಿದ್ಯಾ ಇಲ್ಲ ಹೆಂಡತಿ ಮಕ್ಕಳ ಜೊತೆಗೆ ಹಬ್ಬ ಮಾಡೋದಿಲ್ಲ ಇಲ್ಲಿರೋ ಬಿಸ್ನೆಸ್ ಮ್ಯಾನ್ಗಳು ಇದಕ್ಕೆ ಹೇಳೋದೇನು ಅಂದರೆ ವರ್ಕ್ ಅಂತ ವರ್ಕ್ ಈಸ್ ವರ್ಷಿಪ್ ವರ್ಕ್ ಈಸ್ ವರ್ಷಿಪ್ ಯಾವಾಗ ಉದ್ದೇಶದ ಮೇಲೆ ಡಿಪೆಂಡೆಂಟ್ ನಾನು ಬಿಲ್ ಗೇಟ್ಸ್ ಆಗಬೇಕು ಅನ್ನೋ ಮಾಡೋ ವರ್ಕ್ ವರ್ಷಿಪ್ ಅಲ್ಲ ತೆಗೆದುಹಾಕಿದ್ದು ನನ್ನ ಇವನ ಲೆಕ್ಕ ನನಗೇನು ಆಗಿಲ್ಲ ಎಷ್ಟು ಬಿಸ್ನೆಸ್ ಮ್ಯಾನ್ಗಳಿಗೆ ಶುಗರ್ ಇಲ್ಲ ಸಣ್ಣ ವಯಸ್ಸಲ್ಲಿ ಕೊಲೆಸ್ಟ್ರಾಲ್ ವೇರಿ ಆಗಿಲ್ಲ ಸೂಟು ಬೂಟು ಹಾಕಿದರೆ ಜೀವನ ಆಗುತ್ತೆ ಅಂತ ಯಾವ ಹುಚ್ಚ ಹೇಳಿರೋದು ನಿಮಗೆ ಚಂದ ಎರಡಡಿ ಫೌಂಡೇಶನ್ ಕ್ರೀಮ್ ಹಾಕಿದರೆ ಸಂಸಾರ ಆಯಿತು ವರಮಹಾಲಕ್ಷ್ಮಿ ಪೂಜೆ ಅಂತ ಯಾರು ಹೇಳಿರೋದು ಇಲ್ಲಿ ಯಾರೂ ಹೆಣ್ಮಕ್ಳು ಸಿಟಿಗಳಲ್ಲಿ ವರಮಹಾಲಕ್ಷ್ಮಿ ಪೂಜೆ ಮಾಡ್ತಿಲ್ಲ ಅವರು ಒಂದಿನ ಫ್ಯಾಷನ್ ಪೆರೇಡ್ ಮಾಡಲಿಕ್ಕೆ ಒಳ್ಳೆಯದಾಯಿತು ಅಂತ ಮೊದಲು ಒಟ್ಟೊಟ್ಟಿಗೆ ನಿಂತು ಪೆರೇಡ್ ಮಾಡ್ತಿದ್ದು ಅದು ಒಳ್ಳೆ ಉದ್ದೇಶಕ್ಕಲ್ಲ ಎಲ್ಲವೂ ಫೌಂಡೇಶನ್ ಕ್ರೀಮೇ ಒಂದನ್ನು ಉರ್ಸಕ್ಕೆ ಒಂದು ಹಬ್ಬ ಮಾಡೋದು ಅವಳನ್ನು ಕರೆಯೋದು ಬೇಕಂತ ನೋಡು ನನ್ನ ಹತ್ರ ಈ ಸರ ಆಗಿದೆ ಹೇಳೋದಿಲ್ಲ ಇಂಡೈರೆಕ್ಟಾಗಿ ಸುಮ್ಮನೆ ಅವಳ ಎದುರುಗಳಿಗೆ ಹತ್ತು ಸಲ ಮಾರಿ ಹಿಡಿದು ಅವಳ ಥರ ತಿರುಗುತ್ತು ಅವಳಿಗೆ ಬೆಲೆ ಇದೆ ನನ್ನೊಂದು ವಾದ ಇದೆ ಯಾವ ಟ್ಯಾಲೆಂಟ್ ಯಾರ ಹತ್ರ ಇರುತ್ತೋ ಅದು ಭಗವಂತನಿಗೆ ಗೊತ್ತಿರೋದು ಇವಳೋಗಿ ಗಟ್ಟಿ ತಪ್ಪಿಕೊಂಡು ಆವಾಗ ಅನ್ನಿಸ್ತು ಈ ನಾಟಕೀಯ ಬದುಕಿನ ಅರ್ಥ ಏನು ಏನು ಸಿಗ್ತಾ ಇದೆ ಇದರಿಂದ ಮನಸ್ಸಿಂದ ಮಾತಾಡುವ ಹೃದಯದಿಂದವೇ ಮಾತಾಡುವ ಲಾಭ ನಷ್ಟದ ಆಟ ಯಾಕೆ ಹೊಡಿಬೇಕು ಇನ್ನು ಅವಳು ಸೋಲೋ ಮೊದಲು ಅವಳಿಗೆ ಭೈಗಳ ಅವಳು ಗೆದ್ದ ಮೇಲೆ ಅವಳಿಗೆ ಹಗ್ ಮಾಡೋದು ಯಾಕೆ ಹಗ್ ಮಾಡಿದ್ರು ಓ ಇವಳನ್ನು ಎದುರು ಹಾಕ್ಕೊಂಡ್ರೆ ನಾಳೆ ನನಗೆ ತೊಂದರೆ ಆಗ್ತದೆ ಅಥವಾ ಅವಳಿಂದ ನನಗೇನು ಹೆಲ್ಪ್ ಆಗ್ತದೆ ಇದೆಲ್ಲ ಇದರ ಬಕೆಟ್ ಹಿಡಿಯೋ ಜೀವನ ಇದು ಮನೆಯಲ್ಲಿ ಸಿಟಿಗಳಲ್ಲಿ ತಂದೆ ಮಗನ ಹತ್ರನೂ ಮಾಡುತ್ತಾನೆ ಮಗ ತಂದೆ ಹತ್ರನೂ ಮಾಡ್ತಾ ಇದ್ದಾನೆ ಹೆಂಡತಿ ಗಂಡನ ಹತ್ರ ಮಾಡಿ ಇದು ಸಮಾಜವನ್ನು ಹಾಳು ಮಾಡ್ತಾ ಇರೋದು ನಮಗೆ ಇದು ದೊಡ್ಡ ಗದಾಯುದ್ಧ ಕಾಣ್ತಾ ಉಂಟು ಯುದ್ಧ ಶುರುವಾಗಿದ್ದಲ್ಲಿ ಕುರುಕ್ಷೇತ್ರ ಅನ್ನೋದು ದೊಡ್ಡ ಯುದ್ಧ ಇಲ್ಲೆಲ್ಲೂ ನಡೆದಿದ್ದ ಯುದ್ಧ ಧರ್ಮಯುದ್ಧ ರೂಲ್ ಎಥಿಕ್ಸ್ ಇತ್ತು ಅದರಲ್ಲಿ 6 ಗಂಟೆ ಮೇಲೆ ಬಾಂಬ್ ಹಾಕಾಗಿಲ್ಲ ಹೆಂಡತಿ ಮಕ್ಕಳ ಮೇಲೆ ಯುದ್ಧ ಮಾಡುವಾಗಿಲ್ಲ ಯಾರು ವ್ಯವಸಾಯಕ್ಕೆ ಉಪಯೋಗ ಆಗದಿದ್ದ ಜಾಗ ವ್ಯವಸಾಯಕ್ಕೆ ಉಪಯೋಗ ಬರೆದಿದ್ದ ಜಾಗ ಜನರಿಗೆ ತೊಂದರೆ ಆಗದ ಜಾಗ ಅದನ್ನು ಹುಡುಕಿ ಅದಕ್ಕೆ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಅಂತ ಅಲ್ಲಿ ಕೃಷ್ಣ ಯುದ್ಧ ಮಾಡಿ ಅಂತ ಹೇಳಿದ 6 ಗಂಟೆ ಮೇಲೆ ಎಲ್ಲರೂ ಫ್ರೆಂಡ್ಸೇ ಇಲ್ಲಿ ಈಗ ಯುದ್ಧದಲ್ಲಿ ಆ ರೂಲ್ ಉಂಟ ನಿದ್ದೆ ಮಾಡಿದಾಗಲೇ ಬಾಂಬ್ ಹಾಕೋದು ಹೆಂಡತಿ ಮಕ್ಕಳನ್ನು ಕೊಲ್ತೀವಿ ಅಂತ ಹೆದರಿಸಿ ಬ್ಲ್ಯಾಕ್ ಮೇಲ್ ಮಾಡೋದು ಇದೆಲ್ಲ ಯುದ್ಧ ತಂತ್ರವೇ ಅಲ್ಲ ಭಾರತ ಜಗದ್ಗುರು ಯಾಕೆ ಯುದ್ಧಕ್ಕೂ ಅದು ಜಗದ್ಗುರುವೇ ಭಾರತದಲ್ಲಿ ಹಿಂದಿನಿಂದ ನಡೆದಿದ್ದೆಲ್ಲವೂ ಧರ್ಮಯುದ್ಧ ಬಿಟ್ಟರೆ ಅಧರ್ಮ ಹೆಂಡತಿ ಮಕ್ಕಳನ್ನು ಕರ್ಕೊಂಡು ಒಬ್ಬ ಯುದ್ಧ ಮಾಡಿದ್ದು ನೋಡಿದ್ದೀರಾ ಕೃಷ್ಣ ಆಗಲಿ ರಾಮ ಆಗಲಿ ಹೆಂಡತಿ ಮಾನಕ್ಕೋಸ್ಕರ ಯುದ್ಧ ಮಾಡಿದ ರಾಮ ಈಗಿನ ಹೆಣ್ಮಕ್ಕಳು ಮನೆ ಬಿಟ್ಟು ಹೋದರೆ 2 ದಿನ ಹೋದರೆ ಹುಡುಗರಿಗೆ ಭಾರಿ ಖುಷಿ ಅಯ್ಯೋ ತೊಲಗಿದ್ಲಲ್ಲ ಅಂತ ಈ ಕಡೆಯಿಂದ ಹೇಳೋದು ನೀವು
ಹೋದ್ರೆ ಯಾರು ಊಟ ಹಾಕ್ತಾರೆ, ನಂಗೆ ಯಾರು ತಟ್ಟೆ ತೊಳೆ ಕೊಡ್ತಾರೆ, ನಂಗೆ ಬೇಜಾರಿಲ್ಲ ಅಂತ. ನಾನು ನೋಡಿದ್ದೀನಿ ಹುಡುಗರೆಲ್ಲ ಹೊರದೇಶಕ್ಕೆ ಟ್ರಿಪ್ ಹೋಗ್ತಾವ್ರೆ, ಹೆಂಡತಿ ಹತ್ರ ಹೇಳೋದು ಅಲ್ಲಿ ಹೋಗಿ ಪಬ್ಬಿಗೆ ಸುತ್ತಾಡಲಿಕ್ಕೆ ಸೈಟ್ ಹೊಡಿಲಿಕ್ಕೆ ಹೋಗೋದು ಮೂಲ ಉದ್ದೇಶ ಅಷ್ಟೇ, ಕಾಮವೇ ಅಲ್ಲಿ ಮೂಲ ಉದ್ದೇಶ ಆಗಿರುತ್ತೆ. ನಾಟಕ ಹೊಡೆಯೋದು ಯಾಕೆ? ಈ ಹೈಟೆಕ್ ಡ್ರಾಮಾ ಮಾಡೋದು ನಿಲ್ಲಿಸ್ಬೇಕು. ಅದು ನಿಲ್ಲಿಸಿದ್ದಾಗ ನಿಮಗೆ ಒಳಗೆ ಶಾಂತಿ ಸಿಕ್ತು. ಸತ್ಯದ ಬದುಕಿನ ತಾಕತ್ತೇನು ಅಂದರೆ ಒಳಗೆ ಏನಿದೆ ಅದನ್ನು ಒಪ್ಪಿಕೊಳ್ಳಿ, ಅದನ್ನು ಇನ್ನೊಂದು ಒಂದು ತೋರಿಸ್ಲಿಕ್ಕೆ ಹೋಗಬೇಡಿ. ಅದೇ ದ್ವೈತ ಭಾವ. ಅದ್ವೈತ ಅಂದ್ರೇನು? ಒಂದೇ ಅದು ಸತ್ಯ, ಒಂದೇ ನಾಳೆಯೂ ಒಂದೇ, ನಾಡ್ದು ಒಂದೇ, ಸಂಜೆಯೂ ಒಂದೇ. ಈ ಶೋ ಆಫ್ ಯಾಕೆ? ನಾವು ಸ್ವಲ್ಪ ರಿಯಲ್ ಆಗಿ ಬದುಕು ಅಭ್ಯಾಸ ಮಾಡೋಣ. ನಮ್ಮ ಹತ್ರ ಒಬ್ಬ ಪ್ರಶ್ನೆ ಕೇಳಿದ, ಗುರುಜಿ ರಿಯಾಲಿಟಿಯೇ ಇಲ್ಲ ಈ ಸೊಸೈಟಿಯಲ್ಲಿ, ನಾವು ಹೇಗೆ ರಿಯಲ್ ಇರಬೇಕು? 10 ಜನ ಚರಂಡಿಲಿ ಹೋಗೋ ನೀರು ಕುಡಿತಾರೆ, ನೀನೇನು ಕುಡಿತೀಯ? ನಾನು ಬಾವಿ ನೀರು. ಅಲ್ಲಿ ನಿನ್ನ ಕಾಮನ್ ಸೆನ್ಸ್ ವರ್ಕ್ ಆಗಿದೆ, ಇಲ್ಲಿ ಯಾಕೆ ವರ್ಕ್ ಆಗಲ್ಲ? ಆ ಸಣ್ಣ ದ್ರೌಪದಿ ಹತ್ರ ಶುರುವಾದ ಈಗೋವಿನ ಯುದ್ಧ ಎಂಡಾಗಿದ್ದಲ್ಲಿ ಕುರುಕ್ಷೇತ್ರದಲ್ಲಿ. ಈ ಇಸ್ರೇಲು ಮತ್ತು ನೀನು ಹೇಳಿದ ಯುದ್ಧವು ಶುರುವಾಗಿದ್ದೆಲ್ಲ ಒಂದು ಕಡೆ. ಎಲ್ಲಿಂದ? ಈ ಜಾಗ ನಮ್ಮದು, ಇದು ಯಹೋದಿಗಳದ್ದು, ಇದು ಜೀಸಸಿಂದು, ಇದು ಇಸ್ಲಾಮಿಂದು. ಹೀಗೆ ಶುರುವಾದ ಯುದ್ಧದ ಪ್ರಭಾವ, ಧರ್ಮವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಿಲ್ಲ ಅಂದರೆ ಧರ್ಮ ಆ ಯುದ್ಧ ದೇಶವನ್ನೇ ನಾಶ ಮಾಡುತ್ತೆ ಅನ್ನಲಿಕ್ಕೆ ಸಾಕ್ಷಿ. ಇನ್ನಾದರೂ ನಮ್ಮ ಧರ್ಮದ ಹೆಸರಲ್ಲಿ ಯಾರ್ಯಾರ್ದೋ ಭಾಷಣ ಕೇಳಿ ಕತ್ತಿ ಕೋಲು ಹಿಡ್ಕೊಳ್ಳೋ ಯೂತ್ಸೆಗೆ ನಂದೊಂದು ಸಣ್ಣ ರಿಕ್ವೆಸ್ಟ್, ಅದು ನಿಮ್ಮ ನಾಶ ಮಾಡುವುದಲ್ಲದೆ ನಿಮ್ಮ ತಲೆಮಾರನ್ನೂ ನಾಶ ಮಾಡೋದಲ್ಲದೆ ಜಗತ್ತನ್ನು ನಾಶ ಮಾಡುತ್ತದೆ. ಅವರೆಲ್ಲ ಆರಾಮಾಗಿ USAಯಲ್ಲಿ UKಯಲ್ಲಿ ನಿಮಗೆ ದೇಶಪ್ರೇಮದ ಬೀಜ ಬಿತ್ತಿದವರು ಅಥವಾ ಧರ್ಮದ ಬೀಜ ಬಿತ್ತಿದವರು ಮಕ್ಕಳೆಲ್ಲ ಎಲ್ಲಿದ್ದಾರೆ ಅಂತ ಸುಮ್ಮನೆ ಹೋಗಿ ನೋಡಿ. ಅವರು ಹೊರದೇಶದಲ್ಲಿದ್ದಾರೋ ಈ ದೇಶದಲ್ಲಿದ್ದಾರೋ, ಪ್ರೈಮರಿ ಶಾಲೆಗಳನ್ನು ಉಳಿಸಬೇಕು, ಸರ್ಕಾರಿ ಶಾಲೆಗಳು ಬೆಳೆಸಬೇಕು ಅಂತ ಭಾಷಣ ಬಿಗ್ದವ್ರು ಮಕ್ಕಳು ಕಾನ್ವೆಂಟಲ್ಲಿದ್ದಾರೋ ಸರ್ಕಾರಿ ಶಾಲೆಯಲ್ಲಿದ್ದಾರೋ, ದೇವರಾಣೆ ಇರಲಿಕ್ಕೆ ಸಾಧ್ಯ ಇಲ್ಲ. ಅವರೆಲ್ಲ ಹೊರದೇಶದಲ್ಲಿ ಕೇಂಬ್ರಿಡ್ಜಲ್ಲಿ ಇರ್ತಾರೆ.